ಏನು ಬೇರೆ ಇಲ್ಲ. ಮೊನ್ನೆ ಸಂಘ ಪರಿದವರದವರು ನಿಮ್ದು ಎಲ್ಲ ಸಭೆ ಕರೆದಿದ್ರು ಸರ್, ಅಲ್ಲಿ ಏನೇನು ಚರ್ಚೆ ಆಯಿತು? ನಾನು ಹೇಳಕ್ ಬರುದಿಲ್ಲ, ನಮ್ಗೆ ಒಳ್ಳೆ ಬುದ್ಧಿ ಇದಾರೆ ಅಂದ್ರೆ ಬುದ್ಧಿ ಇದಾರೆ, ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಏನು ಅವ್ರು ಮಾರ್ಗಸೂಚಿ ಮಾಡಿದ್ದಾರೆ. ವಿಜಯೇಂದ್ರನ ಏನೋ ಬೈದ್ರು ಅಂತ ಹೇಳಿ ಸರ್. ಯಾರು ಬೈದ್ರು? ನನ್ನ ಬೈದಿರ್ಬೇಕು ಒಬ್ಬಳಿ, ಹಂಗೆ ಹೇಳಕ್ ಬರುದಿಲ್ಲ ನೋಡಿ. ನಮ್ಮ ಹಿರಿಯರ ಬುದ್ಧಿ ಇದೆ, ನನಗೆ ಬಿದ್ದಿರ್ಬೋದು, ಯಾರು ತಪ್ಪಾಗಿ ಬಿದ್ದಿರ್ಬೋದು, ಅವ್ರ ಹಕ್ಕ ಅದ. ನಮ್ಮ ಪಕ್ಷ ಸಂಘಟನೆಗೋಸ್ಕರ ನಾ ತಪ್ಪು ನನಗೆ ಇದ್ರೆ ಅವ್ರ ತಪ್ಪು ಅವ್ರು ತೆಗೆದ್ರೆ, ಅದಕ್ಕೆ ನಾವು ಅದನ್ನ ಹೇಳಕ್ ಬರುದಿಲ್ಲ. ಸರ್, ನೀವು ವಿಜಯೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ ಎಂದೂ ಒಪ್ಪಿಲ್ಲ, ಒಪ್ಪುದಿಲ್ಲ. ಅದಕ್ಕಾಗಿ ಯಾರು ಸರ್ ಬದಲಾವಣೆ? ಅರವಿಂದ ಲಿಂಬಾವಳಿ ಅವರ ಹೆಸರು ಅದು ನನ್ನ ಡ್ಯೂಟಿ ಅಲ್ಲ, ಪಕ್ಷ ತೀರ್ಮಾನಬೇಕು. ಯಾಕಂದ್ರೆ ಅವ ಜೂನಿಯರ್, ಅವ ಅವನ ಪಕ್ಷದ ಏನೂ ಅವ್ಗೆ ಸಿದ್ಧಾಂತ ಗೊತ್ತಿಲ್ಲ. ನಮ್ಮ ಪಕ್ಷ ಭ್ರಷ್ಟ ಲೇಬಲ್ ಕೊಟ್ಟ ವಿಜೇಂದ್ರ, ಭಾರತೀಯ ಜನತಾ ಪಕ್ಷ ಭ್ರಷ್ಟ ಲೇಬಲ್ ಕೊಟ್ಟ ವಿಜೇಂದ್ರ, ಅವ್ನು ಮಾಡಿದ ನಮ್ಗೆ ವಿರೋಧ. ಅದೇ ಯಡಿಯೂರಪ್ಪ ವಿರೋಧಲ್ಲ, ನಾ ಯಡಿಯೂರಪ್ಪ ಕ್ವಶನ್ ಮಾಡೋದಿಲ್ಲ, ನಾ ವಿಜೇಂದ್ರ ಕ್ವಶನ್ ಮಾಡ್ದು. ವಿಜೇಂದ್ರ ನಮ್ಮ ನಾಯಕ ಅಲ್ಲ ಸರ್. ಒಂದ್ ವೇಳೆ ವಿಜಯೇಂದ್ರ ಅವ್ರ ಬದಲಾವಣೆ ಆಗ್ಬೇಕಂದ್ರೆ ಯತ್ನಾಳ ಅವ್ರ ಆಗ್ಬೇಕಾ ಅಥವಾ ಅರವಿಂದ ಲಿಂಬಾವಳಿ ಅವರು ಅಥವಾ ನೀವು ಸರ್, ಯಾರಂತ ಇದೆ ನೋಡ್ರಿ? ನಂದು ಒಂದ ಮನವಿತಿ, ಈಗ ಕಳೆದ 20 ಅನಂತಕುಮಾರ್ ಸತ್ ನಂತರ ನಮ್ಮ ಪಕ್ಷದ ಬಹಳ ದೊಡ್ಡ ಹಣ ಹೋಗ್ತಿತ್ತು, ಯಾರು ಇಡಕ್ಕಿಲ್ಲ. ಒಂದು ಏನೋ ದೇವ್ರದ ಏನೋ ಟೀಮ್ ಆಗಿದೆ, ಯಡಿಯೂರಪ್ಪನವರು ಇರಲಿ, ರಮೇಶ್ ಜಾರಕಿಹೊಳಿ, ಯತ್ನಾಳಿ, ಒಬ್ರಿಗಾಗಿ ಕಪಿ ಮಿಶ್ರ ಸಿಗಬಾರ್ದು. ಸಾಮೂಹಿಕ ನಾಯಕ ತರಬೇಕು, ಒಬ್ರಿಗಾಗಿ ಪಕ್ಷ ಸಿಗಬಾರ್ದು. ಸಿಕ್ಕರೆ ನಾನು ಒಬ್ಬ ಸೆಕೆಂಡ್ ಯಡಿಯೂರಪ್ಪ ಆಗವ, ನಾನು ಸರ್ವಾಧಿಕಾರಿ ಆಗವ, ಆಕ್ರೋಶ ಕೂತ್ಕೊಳ್ಳಿ. ಅದಕ್ಕಿಂತ ದಯವಿಟ್ಟು ಮನವಿ ಮಾಡ್ಕೊತಾನೆ, ಸಾಮೂಹಿಕ ನಾಯಕತ್ವ 15-20 ಜನ ಲೀಡರ್ಶಿಪ್ ಮಾಡಿ ಕೈ ಕೊಡ್ರಿ, ಟಾಸ್ಕ್ ಕೊಡ್ರಿ. ನಿಂದು ಡ್ಯೂಟಿ ಅಥವಾ ಮಾಡಿ ಕೊಡು. ಹೇಳ್ತು ಮಣ್ಣು ಹೇಳಿದ್ ನಾನು, ನಮ್ಮೊಂದು 15-20 ಜನ ಕೈ ಕೊಡ್ರಿ, 120-130 ಸೀಟ್ ತೋರಿಸ್ತು ಬಿ ಜೆ ಪಿ ತದ್ದು ನಮ್ಮ ದೊರೆ ಆಗಿದೆ ಇದು.